ಸ್ನೇಹಿತರೆ ನಮಸ್ಕಾರ. ಇವತ್ತು ನಾನು ಚಾಣಕ್ಯ ಕೆರಿಯರ್ ಅಕಾಡೆಮಿನಲ್ಲಿ ಬೆಳಗ್ಗೆ 2 ಕೆರಿಯರ್ಸ್ ಬ್ಯಾಚ್ ಗೆ ಟ್ರೈನಿಂಗ್ ಮಾಡಿದೆ. ಈಗ ನನ್ನ ಕಾನ್ಸ್ಟೇಬಲ್ ಟೀಮ್ ಗೆ ತರಬೇತಿ ಮಾಡಿದಂತ ಸಂದರ್ಭ ನನಗೆ ನಿಜವಾಗ್ಲೂ ತುಂಬಾ ಸಂತೋಷ ಆಗಿದೆ. ಇರೋರೆಲ್ಲ ಕಾನ್ಸ್ಟೇಬಲ್ ಅಷ್ಟೇ ಅಲ್ಲ, ಪಿ ಎಸ್ ಐ ಆಗ್ಬೇಕು, ಐ ಪಿ ಎಸ್ ಮಾಡಬೇಕು ಅನ್ನೋದನ್ನ ಬಯಕೆಯನ್ನ ನಾನು ವ್ಯಕ್ತಪಡಿಸಿದ್ದೇನೆ. ಇಲ್ಲಿ ಇಬ್ಬರು ಸ್ನೇಹಿತರು ಬಂದಿದ್ದಾರೆ, ಅವರು ಈ ನನ್ನ ತರಬೇತಿಯ ಬಗ್ಗೆ ಮಾತನಾಡ್ತಾರೆ. ಸ್ವಲ್ಪ ಎಲ್ಲ ತಿಳಿಸ್ಕೊಳ್ಳಿ. ಬಂದಿರೋದು ಗಗನ್ ಜಿಲ್ಲೆಯ ಚಿಕ್ಕೋಡ್ ತಾಲೂಕಿನಿಂದ. ನಾನು ಇಲ್ಲಿ ಚಾಣಕ್ಯ ಕಲಿಯರ್ ಅಕಾಡೆಮಿ ಒಂದು ಒಳ್ಳೆಯ ಸಂಸ್ಥೆ ಅಂತ ತಿಳ್ಕೊಂಡು ರಿಲೇ ತರಬೇತಿ ಕೊಡ್ಬೇಕನ್ನೋ ಉದ್ದೇಶದಿಂದ ಬಂದೆ. ಆದರೆ ನನಗೆ ಬಂದಂಥ ಬಂದಮೇಲೆ ಅಲ್ಲಿ ಆಗಿನ ಅನುಭವ ಏನಪ್ಪ ಅಂತಂದರೆ, ಇಲ್ಲಿ ಈ ಚಾಣಕ್ಯರಲ್ಲಿ ಇಂಥ ಒಬ್ಬ ಸ್ಫೂರ್ತಿ ಸಹ ಸರ್ ಅನ್ನ ತಂದು ನಮಗೆ ಇನ್ಸ್ಪೈರ್ ಮಾಡ್ತಾರೆ ಅಂತ ನಾನು ಅನ್ಕೊಂಡಿರ್ತಿಲ್ಲ. ಒಂದೇ ಜನ ಹಾಕ್ತಾರದು, ಒಂದೇ ಜನ ಮಾಡ್ತಾಯಿದ್ರು, ಅವ್ರ ಯಾವಾಗ ನೋಡಿದ್ರು ನಾನು ಗೊತ್ತಿಲ್ಲ. ನಂಗೆ ಅರು ಆದಾಗಿಂದ ಕೂಡ ಚಂದಕ್ಕಿ ನೋಡ್ತಾರೆ, ಅವರಿಂದ ಟೂರ್ನಮೆಂಟ್ ನಾನು ನೋಡಿದ್ದೀನಿ. ಆದರೆ ಅವ್ರು ಯಾವಾಗ ಕನ್ನಡ ನೋಡುವಂಥ ಸೌಭಾಗ್ಯ ನಿಶ್ಚಿತ ನಾನು ಇವತ್ತು ಪುಣ್ಯಕಾಯಿ ಹೋಗ್ಬೇಕು ಅಂತ ತಿಳ್ಕೊಂಡು ಇವತ್ತು ಮುಖ್ಯವಾದ ಸಂಗತಿ ಏನಪ್ಪ ಅಂತಂದರೆ, ಈ ಇವತ್ತಿನಂಥ ಸ್ಪೀಚನ್ನು ನೋಡಿದಾಗ ನನಗೆ ಅನಿಸಿದ್ದು ಏನಪ್ಪ ಅಂತಂದರೆ, ಪ್ರತಿಯೊಬ್ಬರು ಓಪನ್ ಮೈಂಡೆಡ್ ಆಗಿರಬೇಕು ಅಂತ. ನಾನು ಇವಗಿಂತ ಕಡಿಮೆ, ನಾನು ಇವಕ್ಕಿಂತ ಕಡಿಮೆ, ನಾನು ಇವಕ್ಕಿಂತ ಕಡಿಮೆ ಅಂತ ಅನ್ಕೊಳ್ಳೋದು ದೊಡ್ಡ ತಪ್ಪು. ಯಾಕಂದ್ರೆ ಪ್ರತಿಯೊಬ್ಬರಲ್ಲಿ ಒಂದು ಶಕ್ತಿ ಇರುತ್ತೆ, ಆತ್ಮಶಕ್ತಿ ಇರುತ್ತೆ, ಅದನ್ನ ನೀವು ಹೊರಗೆ ತರಬೇಕು. ನೀವು ಆತ್ಮಶಕ್ತಿ ಹೊರಗೆ ತಂದ್ರೆ ನೀವು ಗೆಲುವು ಖಚಿತ ಅನ್ನೋದನ್ನ ನಮ್ಮ ಸರ್ವಲ್ಲಿ ಜಯಿಸ್ ಅವರು ಮಾತಿಸ್ಕೊಡ್ತಾ ಇದ್ದೆ. ನಮಗೆ ಮತ್ತೆ ಹೇಳ್ಕೊಟ್ಟಿದ್ರು ಇನ್ನು ಮತ್ತೆ ಮತ್ತೆಪ್ಪ ಅಂದ್ರೆ ಜಯಸರ ವಂಶದೇಜು ಮಾಡಿದಂತ ಕರೆದಾಗ ನನಗೆ ಬರೋಕ್ಕೆ ಹೆಮ್ಮೆ ಏನಪ್ಪ ಅಂತಂದ್ರೆ, ಇವರಂತೆ ಒಬ್ಬ ಇನ್ಸ್ಪೈರ್ ಸರ್ ನಾನು ಸ್ಟೇಜ್ ಕರೆಸ್ಕೊಂಡು ಕೊಟ್ಟಿದ್ದೆ. ಆ ಸರ್ ಹೆಸರು ಹೇಳ್ಬೇಕಂದ್ರೆ ಆ ಸರ್ ಹೆಸರು ಹೇಳಿ ನಾವು ಇಷ್ಟಪಡ್ತೀನಿ. ಮೊದಲು ಸ್ಟೇಜ್ ಬಾ ಅಂತಂದ್ರೆ ಬರ್ತಿರಲಿಲ್ಲ, ಆದರೆ ಎಲ್ಲರೂ ಮೊದಲಲ್ಲಿ ಕೂತು ಉಡಾಕ ಮಾಡ್ತಾಯಿದ್ದೆ. ನಾನು ಅಲ್ಲಿ ಕೂತು ಮಾತಾಡ್ತಾ ಇದ್ದೆ, ಅವಾಗ ಹೇಳಂತ ಸರ್ ಮುಸಲ್ ನಾಯಕ್ ಅಂತ ಅವ್ರು ಪಿ ಟಿ ಸರ್ ಹೇಳಿದ್ರು, ಸೈನಂತ ನಿನ್ನಲ್ಲಿ ಆತ್ಮಧೈರ್ಯ ಇದೆ, ಬಾ ಮುಂದೆ ಮಾತಾಡೋ ಅಂತ ಹೇಳಿದಾಗ ಅವರು ನನ್ನ ಯಾವತ್ತು ಇಲ್ಲಿನ ಸ್ಟೇಜ್ ಕರೆಸಿದ್ರು. ಅವತ್ತಿಂದ ನಾನು ಮನೆಯಲ್ಲಿ ಸ್ಟೇಜ್ ಕರೆಸಲ್ಲ, ಇಂಥ ಒಬ್ಬ ಸರ್ ಮಾಡ್ಕೊಂಡಿದ್ದೀನಿ, ಅಲ್ಲಿ ಪಡ್ಕೊಂಡಿದ್ದೆ. ಅದು ಮಾತಾಡೋದ್ರಿಂದ ಸರ್ ಅಂತ ಇಲ್ಲಿ ಇನ್ಸ್ಪೈರ್ ಇದೆ. ಇದರಿಂದ ನಾನು ಹೇಳ್ತೇನೆ, ಪಿ ಎಸ್ ಐ ಅಲ್ಲ ನಾನು ಇವತ್ತು ಸ್ಟಡಿ ಮಾಡೋದ್ರಿಂದ ಐ ಎ ಎಸ್ ಲೆವೆಲ್ ಸ್ಟಡಿ ಮಾಡ್ತೀನಿ. ನಾನು ಇವತ್ತಿಲ್ಲ ಒಂದಲ್ಲ ಒಂದು ರೀತಿ ಹುದ್ದೆ ಅಲ್ಲ, ಉನ್ನತ ಹುದ್ದೆ ಎಲ್ಲ ಪಡೆದಿ ತಿಳ್ತೇನೆ ಅಂತ ಹೇಳಿ ನಾನು ಇವತ್ತು ಪ್ರಮಾಣ ಮಾಡ್ತಾ ಚಾಲೆಂಜ್ ಆಗ್ತಾ ಇದ್ದೀನಿ. ಎಲ್ಲರಿಗೂ ಮಾತಾಡಕ್ಕೆ ಅವಕಾಶ ಕೊಡೋದು ಸರ್, ಅವರು ಧನ್ಯವಾದಗಳು. ನಾನು ಮಾತಾಡಬೇಕು, ಗುರಿ ಬಂದು ಮಾತಾಡಿದ್ದಾರೆ. ಥ್ಯಾಂಕ್ ಯು ವೆರಿ ಮಚ್. ನಾನು ಚಿಕ್ಕೋಡಿ ತಾಲೂಕಿನ ಹತ್ರ ಇರುವಂತಹ ಎಕ್ಸಾಂಬ ಊರಿಗೆ ಬಂದು ಅಲ್ಲಿ ಆ ಇಡೀ ಎಂಪೈರ್ ಏನಿದೆ ಅಲ್ಲಿ ಸುಮಾರು ದಿನ, ತಿಂಗಳಿಗೆ 3 ದಿನ ಬಂದು 25 ದಿನ ಟ್ರೈನಿಂಗ್ ಮಾಡಿದ್ದೀನಿ. ಓಕೆ, ನಿಮ್ಮ ಹೆಸರು ಹೇಳಿ. ಹಲೋ, ಶುಭ ಸಂಜೆ. ನನ್ನ ಹೆಸರು ಶೋಭಾ. ಮುಂದೆ ಗುರಿ ಇರಬೇಕು, ಹಿಂದೆ ಗುರಿ ಇರಬೇಕಾದ್ರೆ ಈ ಒಂದು ಚಾಣಕ್ಯರ್ ಅಕಾಡೆಮಿ ನೋಡಿದ್ದೇನೆ. ಪ್ರಶ್ನೆ ಆಗಿ ಇಷ್ಟು ಚಾಣಕ್ಯರ್ ಕರಿಯರ್ ಅಕಾಡೆಮಿ ನೋಡಿದರೆ ನಮ್ಮ ಎಕ್ಸಾಂಪಲ್ ಹೇಗಂತಂದ್ರೆ, ಹಲವಾರು ಹುದ್ದೆಗಳು ನಮ್ಮ ಊರಿನವರು ಆಗಿದ್ದಾರೆ ಕೃಷಿ ತಾಲೂಕು ಪ್ರಕರಣದಲ್ಲಿ. ಆದರೆ ಇಂಥವ್ರು ನಾವು ಕರ್ಕೊಂಡು ನಮಗೆ ಮೋಟಿವೇಶನ್ ಕೊಡ್ತಾರೆ ಅನ್ಕೊಂಡಿದ್ದಾರೆ ಅಕಾಡೆಮಿಯಲ್ಲಿ. ಅದರಿಂದ ಸರ್ ಹೇಳಿದಂಥ ಸ್ಪೀಚ್ಗೆ ಇವತ್ತು ಹೇಳ್ಬೇಕಂದ್ರೆ, ಒಬ್ಬ ಕಾನ್ಸ್ಟೇಬಲ್ ಆಗಿ ಗುರಿ ಇಟ್ಕೋಬಾರ್ದು, ಒಬ್ಬ ಐ ಎ ಎಸ್ ಆಫೀಸರ್ ಆಗಿ ಗುರಿ ಇಟ್ಕಂದ್ರೆ ಇಂಥವೆಲ್ಲ ಆಗ್ತಾವ ಅಂತ ಹೇಳಿದ್ರು. ನಾನು ಇವತ್ತು ಹೇಳ್ಬೇಕಂದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ನಾನು ಭಾಳ ಪ್ರೀತಿಸ್ತೀನಿ. ಒಬ್ಬ ಯಾರೇ ಆಗಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಇಲ್ಲದಿದ್ದರೆ ನನಗೆ ಭಾಳ ಗೌರವ ಕೊಡ್ತೀನಿ. ಆದ್ದರಿಂದ ಇವತ್ತು ಜಯಪ್ರಕಾಶ್ ಅವರು ಹೇಳಿದಿರುವಂಥ ಗುರಿ ಏನಂತಂದರೆ, ದೊಡ್ಡ ಗುರಿ ಇರಬೇಕು, ಸಣ್ಣ ಇರಬಾರ್ದು ಅಂತ ಹೇಳಿದ್ರು. ಆದರೆ ಒಬ್ಬೊಬ್ಬರದ್ದು ಮನಿ ಪ್ರಾಬ್ಲಮ್ ಇರುತ್ತೆ, ಯಾವುದೇ ಆದರೂ ಆದರೂ ಸರಿ, ಒಂದು ಗೌರ್ಮೆಂಟ್ ಜಾಬ್ ಆದರೆ ಸರಿ, ಹೋದರೆ ಮನಿ ಪ್ರಾಬ್ಲಮ್ ನಡೀತಾರೋ ಅಂತ ಹೇಳಿದ್ರೆ ನಾನು ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ಇವರು ಹೇಳಿದಂಥ ಕೀಳಿಮೆ ಆಗಲಿ, ಆತ್ಮವಿಶ್ವಾಸ ಆಗಲಿ, ಗುರಿ ಆಗಲಿ, ಯಾವುದೇ ಆಗಲಿ, ಒಂದು ಸೋಲ್ತೀನಿ ಅನ್ನೋ ಮನೋಭಾವ ಏರ್ಪಡ್ತು. ಮೊದಲನೇದಾಗಿ ಆತ್ಮವಿಶ್ವಾಸ ಇದ್ರೆ ಏನಾದರೂ ಸಾಧಿಸ್ಬೇಕು ಅನ್ನೋದಕ್ಕೆ ಇವತ್ತು ಇವ್ರು ಜಯಪ್ರಕಾಶ್ ಸರ್ ಕಾರಣ ಅಂತ ನಾನು ಇಷ್ಟಪಡ್ತೀನಿ.
ಮಾಡ್ತಿರೋದೇ ಇದೇ ಪಕ್ಷ. ಇದುವರೆಗೂ ಯಾರ ಬಗ್ಗೆನೂ ಸ್ಪೀಚ್ ಮಾಡಿದಿಲ್ಲ, ನನಗೆ ಧೈರ್ಯ ಅಂತಾನೆ ಹೇಳ್ಬೋದು. ಇವತ್ತು ಜಯಪ್ರಕಾಶ್ ಒಳ್ಳೇದಾಗ್ಲಿ. ಸ್ಟೇಜ್ ಹತ್ತದೇ ಇದ್ದವರು ಸ್ಟೇಜ್ ಹತ್ತಿದ್ರೆ ನನಗೆ ಜಾಸ್ತಿ ಖುಷಿ, ಯಾಕಂದ್ರೆ ನಾನು ಜಾಸ್ತಿ ಜನನ್ನೇ ಸ್ಟೇಜ್ ಹತ್ತಿದ್ದೀನಿ. ಓಕೆ, ಸೊ ನನಗದು ಯಾಕೆ, ನನ್ನದು ಬೇಸಿಕಲಿ ಪಬ್ಲಿಕ್ ಸ್ಪೀಕಿಂಗ್ ಟ್ರೈನರ್ ನಾನು. ಆ ಟ್ರೈನಿಂಗಲ್ಲಿ ಮತ್ತೆ ನನಗೆ ನಂಬಿಕೆ ಇದೆ, ಭಾಷಣ ಕಲೆಯನ್ನ ಎಂಥವ್ರು ಬಂದರೂ ನಾನು ಕಲಿಸ್ತೀನಿ ಅನ್ನೋ ಒಂದು ಆತ್ಮವಿಶ್ವಾಸ ನನಗಿದೆ. ನಿಮ್ಮ ಹೆಸರು? ಓಕೆ, ಹರೀಶ್ ಮಾತಾಡ್ತಾರೆ. ಎಸ್ ಹರೀಶ್, ಎಲ್ಲರಿಗೂ ಶುಭ ಸಂದೇಶ ಕೊಡುತ್ತೇನೆ. ನನ್ನ ಹೆಸರು ಹರೀಶ್ ಅಂತ. ನಾನು ಗುಲ್ಬರ್ಗ ಜಿಲ್ಲೆಯ ಆಲನ್ ತಾಲೂಕಿನ ತಿಕ್ಕಾಳೆ ಪೊನ್ನಾಡಿ ಗ್ರಾಮದಿಂದ ಬಂದಿದ್ದೇನೆ. ಸರ್ ಹೇಳೋದು, ನಾನು ಇಲ್ಲಿ ಕೊಟ್ಟಿದ್ದೆ, ಈಗ ನಿನ್ನ ಅದ ಹುಡುಗಿನ ಅದ ಹುಡುಗನ ಅಂತ ಕೇಳೋದು. ಸಂದರ್ಭಕ್ಕೆ ಒಂದು ತಮಾಷೆ ಮಾಡಿದೆ. ಎಲ್ಲರೂ ಸೀರಿಯಸ್ ಆಗಿದ್ರು, ನಗೋದಕ್ಕೆ ನಾವು ಸೀರಿಯಸ್ ಆಗೋಕ್ಕೆ ಒಳ್ಳೆ ಟೈಮೇ ಅಂದ್ರು. ನಾನು ಕ್ವಶನ್ ಕೇಳ್ಬೇಕಂತ ಇದ್ದೆ, ವ್ಯಕ್ತಿತ್ವಕ್ಕೂ ಮತ್ತು ಶಿಸ್ತಿಗೂ ಇರೋ ವ್ಯತ್ಯಾಸ ಏನಿರೋ ನಾನು ಕೇಳ್ಬೇಕಂತ ಇದ್ದೆ ಸರ್. ನೀವು ಈಗಲೇ ಪ್ರಶ್ನೆ ಕೇಳಿದ್ ಈಗಲೇ ಉತ್ತರ ಹೇಳ್ತಿದ್ದೇನೆ. ವ್ಯಕ್ತಿತ್ವದಲ್ಲಿ ಶಿಸ್ತು ಫೌಂಡೇಶನ್, ಬೇರೆ ವಿಚಾರಗಳೆಲ್ಲ ಬಿಲ್ಡಿಂಗ್ ಗಳು, ಒಂದೊಂದೇ ಫ್ಲೋರ್ ಕಟ್ಕೊಂಡು ಹೋಗೋದು. ಓಕೆ, ಸಮಾಧಾನ. ಕೇಳ್ಬೇಕಂತ ಇದ್ದೆ, ನಾನು ಕೆಳಗಡೆ ಬರಿತಾ ಇದ್ದೆ. ಬರಿಬೇಕಾದ್ರೆ ಸರ್, ನಿಮ್ಮ ಹುಡುಗಿ ನನ್ನ ಕೆಳಗಡೆ ಕಲರ್ ಆಗ್ತಾ ಇದೆಯಾ, ಅದ ಹುಡುಗನ ಅದ ಹುಡುಗಿನ ಅಂತ ಕೇಳಿದ್ರು. ಎಲ್ಲರೂ ಹುಡುಗರು ನಕ್ರು. ಮೋಟಿವೇಶನ್ ಮಾಡಿದ್ದಾರೆ ಎಲ್ಲರೂ ಕರೆಕ್ಟ್ ಆಗಿ. ಪೊಲೀಸ್ ಅಂತಾನೆ ಇಲ್ಲ, ಪೊಲೀಸ್ ಯುದ್ಧ ಪೊಲೀಸ್ ಸರ್ ಹೇಳಿದ್ರು, ಪೊಲೀಸ್ ಆಗ್ಬೇಕಂತಿಲ್ಲ, ಐ ಎಸ್ ಆರ್ ಪಿ ಎಸ್ ಐ ಪಿ ಎಸ್ ಐ ಆಗಿ ಸರ್ ಹೇಳಿದ್ರು. ಆಮೇಲೆ ಪಿ ಎಸ್ ಐ ನಲ್ಲಿ ಮನೋಪ ಏನೋ ಪಿ ಎಸ್ ಐ ನಲ್ಲಿ ಮಾನವೀಯತೆ ಇರೋಲ್ಲ ಅಂದ್ರು. ತಂದೆ ತಾಯಿನ ಆಸನ ಬಿಡ್ತಾರೆ, ಮಕ್ಕಳನ್ನ ಆಯಾ ಹತ್ರ ಬಿಡ್ತಾರೆ. ಅಂದ್ರೆ ಪಿ ಎಸ್ ಐ ಅಂತಲ್ಲ, ಒಂದು ಅಧಿಕಾರ. ಶಿಕ್ಷಕರ ದಿನಾಚರಣೆ ಇದ್ದು ಆ ಶಿಕ್ಷಕರ ನಿರಾಚರಣೆಯಲ್ಲಿ